ಗೈಸ್ ಫೋಕಸ್ ನಮ್ಮಿಂದ ಆಗೋದಿಲ್ಲ ಅಂತಂದ್ರೆ ಇನ್ಯಾರಿಂದನೂ ಆಗೋದಿಲ್ಲ ಒಂದ್ ಮಾತು ನೆನಪಿರ್ಲಿ ಇದು ನಮ್ಮ ಸಿನಿಮಾ ಸೊ ನಮ್ಮ ಪುಂಗಿನ ನಾವೇ ಊದ್ಕೋಬೇಕು ಅಹಂಕಾರ ಅನ್ಕೋತಾರೆ ಅಂತ ಆಟಿಟ್ಯೂಡ್ ನ ಬಿಟ್ಕೊಡ್ಬಾರ್ದು ಹೌಸ್ ದ ಜೋಶ್ ಹೈ ಸರ್ ಹೌಸ್ ದ ಜೋಶ್ ಹೈ ಸರ್ ಯೆಸ್ ಓಯ್ ಪಪ್ಪಾಳಿ ಅಸೋಸಿಯೇಟ್ ಡೈರೆಕ್ಟರ್ ಹಿಂಗ ಆರ್ಟಿಸ್ಟ್ನು ಟೆಕ್ನಿಷಿಯನ್ನು ಗುಡ್ಡೆ ಹಾಕೊಂಡು ಯಾವ ಯುದ್ಧಕ್ಕೆ ಹೋಗ್ತಾವ ನಿಮ್ಮ ಡೈರೆಕ್ಟರ್ ಸರ್ ಪ್ರೆಸ್ ಮೀಟ್ಗೆ ಸರ್ ಪ್ರೆಸ್ ಮೀಟಾ ಪಿ ಆರ್ ಓ ಏನು ಹೇಳಲೇ ಇಲ್ವಲ್ಲ ಇದು ರಿಯಲ್ ಅಲ್ಲ ರೀಲು ಪ್ರೆಸ್ ಮೀಟ್ ಹೇಗೆ ಎದುರಿಸೋದು ಅಂತ ರಿಹರ್ಸಲ್ ಅರೇಂಜ್ ಆಗಿದೆ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್ ಇನ್ನೊಂದು ಇದಕ್ಕೆ ಯಾವ್ದಕ್ಕೂ ಬಜೆಟ್ ಎತ್ತಿಟ್ಟಿಲ್ಲ ನೀವು ಕರ್ಸಿರೋ ಜೂನಿಯರ್ಸ್ಗೆ ಒಂದು ರೂಪಾಯಿ ಪೇಮೆಂಟ್ ಇಲ್ಲ ಪ್ರೊಡಕ್ಷನ್ ಅವ್ರ ಕೊಟ್ಟರು ಮ್ಯಾನೇಜರ್ ಕೊಡಲ್ಲ ಅಂತ ಗೊತ್ತು ಮೊನ್ನೆ ಆಡಿಷನ್ಗೆ ಬಂದವ್ರನ್ನೇ ಲುಕ್ ಟೆಸ್ಟ್ ಅಂತ ಕರೆಸಿದೀವಿ ಇವತ್ತಿಗೆ ಮಾಧ್ಯಮ ಮಿತ್ರರು ಅವರೇ ನಮಸ್ಕಾರ ನಮಸ್ಕಾರ ಈ ಕಡೆ ಆ ಕಡೆ ನೀವು ಬನ್ನಿ ನೀವು ಬನ್ನಿ ಇಲ್ಲ ಇಲ್ಲ ಕನ್ನಡಕ ತೆಗೆಯೋ ಕಾಲಿಳಿಸೋ ಹಾಯ್ ಹಲೋ ನಮಸ್ಕಾರ ಈಗ ನಮ್ಮ ಹೆಜ್ಜಾರು ಚಿತ್ರದ ನಿರ್ದೇಶಕರು ಮಾತನಾಡ್ತಾರೆ ಸರ್ ನೀವೇ ಸರ್ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಡೈರೆಕ್ಟ್ರೆ ಅದೇನು ಮಾಧ್ಯಮ ಮಿತ್ರರು ಅಂದ್ರಲ್ಲ ನಾವು ನೀವು ಅದ್ ಯಾವ ಸ್ಕೂಲ್ ಅಲ್ಲಿ ಜೊತೆಯಾಗಿ ಓದಿದ್ವಿ ಒಂಚೂರು ಹೇಳಕ್ಕಾಗತ್ತ ರೀ ಪ್ರೆಸ್ನವ್ರು ಈ ತರ ಪ್ರಶ್ನೆಗಳು ಕೇಳಕ್ಕೆ ಅವ್ರೇನ್ ದಡ್ರಲ್ಲ ನೀವು ಸ್ವಲ್ಪ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ದಯಾ ಕಂಟ್ರೋಲ್ ಅವ್ರ ಆತರ ಪ್ರಶ್ನೆ ಕೇಳ್ತಾರೆ ಅಂತ ನಾವು ಕೋಪ ಮಾಡ್ಕೋಬಾರ್ದು ಅವ್ರು ಯಾವ ತರ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಕ್ ನಾವು ರೆಡಿ ಇರ್ಬೇಕು ಅವ್ರಂಗ್ ಕೇಳೋದು ಅವ್ರು ನಮ್ಗಿಂತ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋದಕ್ಕಲ್ಲ ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಜನಕ್ಕೆ ಇದ್ದಿದ್ದನ್ ಇದ್ದಾಗೆ ಹೇಳಕ್ಕೆ ಲೆಟ್ಸ್ ಬಿ ಪ್ರಾಕ್ಟಿಕಲ್ ಹೆಂಗೆ ನಾನು ಹಿಂಗೆ ಹೊಗಳಿದ್ರೆ ಫುಲ್ ಖುಷಿಯಾಗಿ ನಮ್ಮ ಸಿನಿಮಾಗೆ ಫುಲ್ ಪ್ರಚಾರ ಅಲ್ವಾ ಅತಿ ವಿನಯಂ ದೂರ್ತ ಲಕ್ಷಣಂ ಅದು ಅವ್ರಿಗೂ ಗೊತ್ತಿರುತ್ತಲ್ವ ಸರ್ ನಮ್ಮ ಸಿನಿಮಾ ಒಂದು ವಿಭಿನ್ನವಾದ ಪ್ರಯತ್ನ ನನ್ ಮಗನ್ ಈ ಸಿನಿಮಾ ಪ್ರೆಸ್ ಮೀಟ್ ಗಳಲ್ಲಿ ವಿಭಿನ್ನವಾದ ಪ್ರಯತ್ನ ಅನ್ನೋ ಪದ ಬ್ಯಾನ್ ಆಗ್ಬೇಕು ಗೊತ್ತಾಯ್ತಾ ಅವ್ರೇನ್ರಿ ಇವರು ಇಲ್ಲ ಸರ್ ಅವ್ರ ತರನೇ ಆಗ್ಬೇಕು ಅನ್ಕೊಂಡಿರೋ ಅವ್ರ ಕಟ್ಟ ಅಭಿಮಾನಿಯವರು ಪ್ರೆಸ್ ಮೀಟ್ಗೆ ಒಂದು ಸ್ಟಾರ್ ಫೇಸ್ ಬೇಕು ಅಂತಂದಿದ್ರಲ್ವಾ ಅದಕ್ಕೆ ಇವ್ರನ್ನ ಕರ್ಸಿದ್ವಿ ಒರಿಜಿನಲ್ ಪ್ರೆಸ್ ಮೀಟ್ಗೆ ಅವ್ರು ಒಪ್ಕೊಂಡ್ರೆ ಅವ್ರನ್ನೇ ಕರ್ಸೋಣ ಈಗ ಹೆಜ್ಜಾರು ಚಿತ್ರದ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಸೂಪರ್ ಸ್ಟಾರ್ಗಳಿಗೂ ಟಕ್ಕರ್ ಕೊಡಕ್ಕೆ ಅಂತಾನೆ ಬರ್ತಿದ್ದಾರೆ ಯಂಗ್ ಅಂಡ್ ಎನರ್ಜೆಟಿಕ್ ಡ್ಯಾಶ್ 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 ಸ್ಟಾರ್ ಭಗತ್ ಆಳ್ವಾ ಯಾಕಮ್ಮ ಯಾಕೆ ಹಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗೋ ಮುಂಚೆ ನಿಮ್ಗೆ ಮುಗಿಸ್ತಿದ್ಯಾ ಈಗಷ್ಟೇ ಅಂಬೆಗಳು ಇಡ್ತಾ ಇದೀನಮ್ಮ ಓಕೆ ಹಾಗಾದ್ರೆ ಲೆಟ್ಸ್ ವೆಲ್ಕಮ್ ನ್ಯೂ ಅಂಬೆಗಲ್ ಸ್ಟಾರ್ ಭಗತ್ ಆಳ್ವಾ ಕಂಗ್ರಾಚುಲೇಷನ್ ಬ್ರದರ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋರು ನಮ್ಮ ಡೈರೆಕ್ಟರ್ ಹರ್ಷ ಸರ್ ಹಾಗೂ ರಾಮ್ಜಿ ಸರ್ ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದು ಬಿಟ್ಟು ಬ್ಯಾನ್ ಮಾಡಬೇಕು ನೀವು ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳೋದು ನಾನು ನೋಡಕ್ ಬರ್ಬೇಕಾ ನಾವು ಬದಲಾಗ್ಬೇಕು ಬ್ಯಾನ್ ಆಗ್ಬೇಕು ಈಗ ನಮ್ಮ ಚಿತ್ರದ ನಾಯಕಿ ಲಿಯೋ ಲಿಯೋ ನಮಸ್ಕಾರ ನನ್ನ ಹೆಸರು ಲಿಯೋನಿಲ್ಲಾ ಶ್ವೇತಾ ಡಿಸೋಜಾ ಯಾರಿಗೂ ಥ್ಯಾಂಕ್ಸ್ ಹೇಳಬೇಡಿ ಅಂದಿರೋ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಆಕ್ಚುಲಿ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಬಬ್ಲಿ ಬಬ್ಲಿ ಶೂಟಿಂಗ್ ಸ್ಪಾಟ್ ಅಂತೂ ಪಕ್ಕ ಮನೆ ಥರ ಇತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಡೈರೆಕ್ಟರ್ ಸರ್ ಅಂತೂ ಯಾರಿಗೂ ಗೊತ್ತಾಗದೆ ನನಗೆ ಡೈಲಿ ಚಿಲ್ಲಿ ಚಿಕನ್ ತರಿಸ್ತಾ ಇದ್ರು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹೀರೋಯಿನ್ಸು ಬಬ್ಲಿ ಫ್ಯಾಮಿಲಿ ಆಕ್ಚುಲಿ ಲಿಟ್ರಲಿ ಅನ್ನೋ ಪದಗಳನ್ನ ಬಳಸೋದನ್ನ ಬ್ಯಾನ್ ಮಾಡಬೇಕು ಗೊತ್ತಾಯ್ತಾ ಆ ಪದಗಳನ್ನ ಏನಾದ್ರು ಬ್ಯಾನ್ ಮಾಡಿಬಿಟ್ರೆ ಪ್ರೆಸ್ ಮೀಟೇ ಮಾಡೋಕ್ಕಾಗಲ್ಲ ಇವರು ನೀವು ಅದನ್ನ ಹೇಳೋದಾದ್ರೆ ನಾವು ಈ ಪ್ರೆಸ್ ಮೀಟಲ್ಲಿ ಇರಲ್ಲ ಹೌದೌದು ಬನ್ನಿ ಹೊರಡೋಣ ಅಂದಮೇಲೆ ಈ ಪ್ರೆಸ್ ಮೀಟ್ ಬೈಕಾಟ್
ನಿಜವಾದ ಪ್ರೆಸ್ ಮೀಟಲ್ಲೂ ಅವ್ರು ಹಿಂಗೆ ರಿಯಾಕ್ಟ್ ಮಾಡಿದ್ರೆ ಏನು ಮಾಡೋದು ಸರ್? ಗುರು, ನಾವು ಅಪ್ಡೇಟ್ ಆದ್ದೆ ಅವ್ರನ್ನ ಯಾಕೆ ವಿಲನ್ ಮಾಡಬೇಕು? ಅವರು ನಮ್ಮಂಗೆ ಸಿನಿಮಾ ಪ್ರೀತಿಸೋರು. ನೋಡಿ, ಎದುರ್ಕೊಳ್ಳೋದು ಬೇಡ. ನಾವೇನಾಗಿದ್ದೀವೋ ಹಾಗೆ ಇರೋಣ, ಏನು ಮಾಡಿದೀವೋ ಅದನ್ನೇ ಹೇಳೋಣ. ಹೌ ಇಸ್ ದ ಜೋಶ್? ಬಂದೆ ಸೈಡ್ಗೆ ಹೋಗ್ರು. ದೇವ್ರೇ, ಈ ಹೊಸಬ್ರು ಸಿನಿಮಾನ ನೀನೇ ಕಾಪಾಡ್ಬೇಕು. ಬ್ಯಾನ್ ಆಗ್ಬೇಕು ಈ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹೊಸಬ್ರು ಅನ್ನೋ ಪದ ಬ್ಯಾನ್ ಆಗ್ಬೇಕು.